ವಿಡಿಯೋ ಶೂಟ್ ಮಾಡೋಣ ಅನ್ಕೊಂಡಿದ್ದೀವಿ ಅಲ್ಲಿ. ಪ್ರತಿ ದಿನಾನು ತುಂಬ ಇಂಪಾರ್ಟೆಂಟ್ ಆಗತ್ತೆ ಮಕ್ಕಳಿಗೆ. ಇದು ತುಂಬ ಐಟಮ್ಸ್ ತಗೊಳ್ಳೋದಿದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ನಮ್ಮ ತೋಟದ ಹತ್ರ ಅಂದರೆ ನಮ್ಮ ಶೂಟಿಂಗ್ ರೂಮ್ ಇದೆ ಅಲ್ವಾ, ಸೊ ಅದನ್ನು ಕ್ಲೀನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಕ್ಲೀನ್ ಮಾಡಿಸ್ಬೇಕು ಅಂದರೆ ನಾವೇ ಕ್ಲೀನ್ ಮಾಡಬೇಕು. ಅದು ಏನಿಲ್ಲ ಅಂದರೂ ಒಂದು 3 ಮಂತ್ಸ್ ಮೇಲೆ ಆಯಿತು ಅಂದರೆ, ಸೊ ನಾವು ಸೆಕೆಂಡ್ ವಿಡಿಯೋ ಶೂಟಿಂಗ್ ಮಾಡಾದಮೇಲೆ ಅದಾದಮೇಲೆ ನನಗೆ ವಾಮಿಟಿಂಗ್ಸ್ ಎಲ್ಲ ಜಾಸ್ತಿ ಆಯ್ತಲ್ವ, ಸೊ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡೋಕ್ಕಾಗಲಿಲ್ಲ. ಸೊ ಈಗ ಇನ್ನೊಂದು ವಿಡಿಯೋ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಅಲ್ಲಿ. ಅದಕ್ಕಾಗಿ ಸ್ವಲ್ಪ ಏನಂದರೆ ಮಳೆ ನೀರೆಲ್ಲ ಬಿದ್ದುಬಿಟ್ಟಿದೆ, ಸ್ವಲ್ಪ ಒಳಗಡೆ ಮಣ್ಣೆಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ, ಅದೆಲ್ಲ ಮಣ್ಣಿಂದಲ್ವಾ, ಅದಕ್ಕಾಗಿ ತೂತ ಎಲ್ಲ ಬಿದ್ದುಬಿಟ್ಟು ಸ್ಪ್ರೆಡ್ ಆಗಿದೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು. ಹಾಗೆ ಪಾತ್ರೆಗಳ ಮೇಲೆಲ್ಲ ಡಸ್ಟ್ ಎಲ್ಲ ಬಿದ್ದಿದೆ, ಸೊ ಹಾಗೆ ಅಂತೂ ಅಡುಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಚಿಕ್ಕ ರೂಮ್ ಅಲ್ವಾ, ಒಂದು ಅಬ್ಬಬ್ಬ ಅಂದರೆ ಒಂದು 2 ಅವರ್ಸಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ಬೋದು. ಸೊ ಅದಕ್ಕಾಗಿ ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಬಿಟ್ಟಿದ್ದೀನಿ. ಇನ್ನೇನು ತಿಂಡಿ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಅದು ಅಲ್ಲದೆ ಇವತ್ತು ಚಿನ್ನಿಮಗೂ ಸ್ಕೂಲ್ ಇಲ್ಲ, ನಾನು ಅವಳಿಗೆ ಸ್ಕೂಲ್ ಇಲ್ದಿರೋ ಟೈಮ್ನಲ್ಲೇ ಇಂಥದ್ದೆಲ್ಲ ಕೆಲಸ ಇಟ್ಕೋತೀನಿ, ಯಾಕೆಂದರೆ ಅವಳಿಗೂ ಸ್ಕೂಲ್ ಮಿಸ್ ಆಗಬಾರ್ದು. ಯಾಕೆಂದರೆ ಪ್ರತಿ ದಿನಾನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ ಸ್ಕೂಲಲ್ವಾ, ಸೊ ಒಂದೇನಾದರೂ ಮಿಸ್ ಆಯಿತು ಅಂದರೆ ಏನೋ ಒಂದು ಹೊಸದನ್ನು ಕಲಿಯೋದನ್ನ ಮಿಸ್ ಮಾಡ್ಕೋತಾಳೆ ಅಂತ ಹೇಳಿ. ಸೊ ಆದಷ್ಟು ನಾನು ಸ್ಯಾಟರ್ಡೇ ಸಂಡೆ ಅಥವಾ ಏನಾದರೂ ರಜೆ ದಿನಗಳಿರುತ್ತೆ ನೋಡಿ, ಆ ಟೈಮ್ನಲ್ಲೇ ಇಟ್ಕೋತೀನಿ. ಸೊ ಇನ್ನು ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು, ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ, ತಿಂಡಿ ತಿಂದ್ಕೊಂಡು ಹೊರಡಬೇಕು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಏನು ಬೇರೆ ಏನು ಕೆಲಸಗಳೇನು ಇಟ್ಕೊಂಡಿಲ್ಲ, ಮನೆಗೆ ಬಂದಮೇಲೆ ಬೇಕಾದರೆ ಯೋಚನೆ ಮಾಡೋಣ ಬೇರೆ ಕೆಲಸದ ಬಗ್ಗೆ. ಇನ್ನು ಬೆಳಗ್ಗೆ ತಿಂಡಿಗೆ ಇವತ್ತು ನಾನು ಟೊಮೆಟೊ ಗೊಜ್ಜು ಅದಕ್ಕೆ ನೀರು ದೋಸೆ ಮಾಡ್ತಾಯಿದ್ದೀನಿ. ನನಗೆ ಯಾಕೋ ನೀರು ದೋಸೆ ತಿನ್ನಬೇಕು ಅಂತ ಆಸೆ ಆಯಿತು, ಅದಕ್ಕೆ ನೈಟೇ ನಾನು ಅಕ್ಕಿನ ನೆನೆಸಿಟ್ಟಿದ್ದೆ. ಸೊ ಬೆಳಗ್ಗೆ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಒಂದು ವೇಳೆ ಸಾಯಂಕಾಲ ಅಥವಾ ನೈಟ್ ಟೈಮ್ ಮಾಡ್ಕೊಳ್ಳೋದಾಯಿತು ಅಂದರೆ ನಾವು ಒಂದು 6 ಅವರ್ಸ್ ಮುಂಚೆ ಅಕ್ಕಿನ ನೆನೆಸಿದ್ರೆ ಸಾಕಾಗತ್ತೆ. ಸೊ ಈಗ ಫಸ್ಟು ರಾಜುಗೆ ಹಾಕ್ಕೊಡ್ತೀನಿ, ಅದಾದಮೇಲೆ ನಾನು ಕೂಡ ತಿಂಡಿ ಮುಗಿಸ್ಕೊತೀನಿ. ಯಾವಾಗಲೂ ನಾನೇ ಬ್ರೇಕ್ಫಾಸ್ಟ್ ಫಸ್ಟ್ ಮುಗಿಸ್ಕೊತಾ ಇದ್ದೆ, ಬಟ್ ನೀರು ದೋಸೆ ರಾಜುಗೆ ಹಾಕಕ್ಕೆ ಬರೋದಿಲ್ಲ, ಹಾಗಾಗಿ ಸೊ ನನಗಾದ್ರೂ ನಾನೇ ಹಾಕ್ಕೋಬೇಕು. ಅದಕ್ಕಾಗಿ ಫಸ್ಟ್ ಅವ್ರು ತಿಂಡಿ ಮುಗಿಸ್ಕೊಂಬಿಟ್ರೆ ಆರಾಮಾಗಿ ನಾನು ಹಾಕ್ಕೊಂಡ್ಬಿಟ್ಟು ತಿನ್ಬೋದು ಅಂದ್ಕೊಂಡೆ. ಇನ್ನು ಚಿನಿಮಾ ಅಂತೂ ಆವಾಗಲೇ ತಿಂಡಿ ಮುಗಿಸ್ಕೊಂಡು ಹೊರಗಡೆ ಸೈಕಲ್ ಆಡೋಕ್ಕೆ ಹೋಗಿದ್ದಾಳೆ. ಹೊರಗಡೆ ಅಂದರೆ ಏನೂ ಇಲ್ಲ, ಇಲ್ಲೇ ಕಾಂಪೌಂಡಲ್ಲೇ ಆಟಾಡ್ತಾ ಇರ್ತಾಳೆ. ಸೊ ರಜೆ ದಿನದಲ್ಲಿ ಮಾತ್ರ ಅವಳಿಗೆ ಸೈಕಲ್ ತೆಗಿತೀವಿ, ಆಗ ಆ ಟೈಮ್ನಲ್ಲಿ ಆಟಾಡ್ಕೋತಾಳೆ, ಇಲ್ಲಾಂದರೆ ನಾವು ಹೊರಗಡೆ ಎಲ್ಲಾದರೂ ಹೋಗ್ತೀವಲ್ವಾ ವಾಕಿಂಗ್ ಹೋಗೋ ಟೈಮ್ನಲ್ಲಿ, ಆ ಟೈಮ್ನಲ್ಲಿ ತೆಗಿತೀವಿ. ಸೊ ಇನ್ನೇನು ನೀರು ದೋಸೆನೂ ರೆಡಿ ಆಗ್ತಾ ಇದೆ, ಸ್ವಲ್ಪ ಸ್ಲೋ ಆಗಿಬಿಟ್ಟಿದ್ದೀನಿ, ಫಸ್ಟ್ ಎಲ್ಲ ಸ್ಪೀಡ್ ಇದೆ ಬಟ್ ಇವಾಗ ಅಷ್ಟೊಂದು ಸ್ಪೀಡ್ ಇಲ್ಲ, ಹಾಗೆ ನಿಧಾನ ಆದ್ರೂ ನಾನು ಕೆಲಸ ಅಚ್ಚುಕಟ್ಟಾಗಿ ಮಾಡ್ಕೋತೀನಿ. ಫ್ರೆಂಡ್ಸ್, ನಿನ್ನೆ ಸಿಕ್ಕಾಪಟ್ಟೆ ಮಳೆ ಬಂದಿದೆ, ಹಾಗಾಗಿ ಚೆನ್ನಾಗಿ ವೆಟ್ಟಾಗಿದೆ ಎಲ್ಲಾನು. ಫ್ರೆಂಡ್ಸ್, ಬರೀ ಒಂದು ಕಡ್ಡಿಗೆ ಎಷ್ಟು ಗುಲಾಬಿ ಬಂದಿದೆ ನೋಡಿ, ಚೆನ್ನಾಗಿದೆಲ್ಲ. ನಿನ್ನೆ ಮಳೆ ಬಂದಿದೆ ಅಲ್ವಾ, ಅದಕ್ಕೆ ಬಗ್ಬಿಟ್ಟಿದೆ, ಇದಕ್ಕೆ ಕಟ್ಟಬೇಕೇನಾದರೂ. ಸೊ ಈ ಥರ ಇದೆ, ನಾನು ಇದೆಲ್ಲ ತೋಟದ ಹತ್ರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಮಳೆ ಬಂದಿದೆಲ್ಲ, ತೊಗೊಂಡು ಹೋಗ್ಬಿಡೋಣ ರಜದ ಗಿಡ ತೊಗೊಂಡು ಹೋಗ್ಬಿಟ್ಟು. ಇಲ್ಲ ಇಲ್ಲ, ಅದು ಬುಡದ ಸಮೇತ ತಗೋಬೇಕಷ್ಟೇ. ಬರುತ್ತೆ. ಇನ್ನು ಡೈರೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಇದ್ರಲ್ಲಿ ಸುಮಾರು ಮೊಗ್ಗುಗಳಿದೆ. ಸೊ ಈ ಟೈಮ್ ಮಾತ್ರ ಸಿಕ್ಕಾಪಟ್ಟೆ ಹೂಗಳು ಬಂದಿದೆ. ಕೆಲವರು ನಾನು ಕೇಳ್ತಿರ್ತಾರೆ ನಿಮ್ಮ ಗುಲಾಬಿ ಗಿಡಕ್ಕೆ ಏನು ಹಾಕ್ತೀರಾ ಅಂತ, ಏನಿಲ್ಲ, ನಾರ್ಮಲಾಗಿ ವರ್ಮಿ ಕಂಪೋಸ್ಟೇ ಹಾಕೋದು. ಬಟ್ ಏನಪ್ಪ ಅಂದರೆ ಹೂವು ಬಂದು ಹೋದ್ಮೇಲೆ ಅದನ್ನು ಹಾಗೆ ಬಿಡಬಾರ್ದು, ಈ ಥರ ಕಟ್ ಮಾಡಿಬಿಡ್ಬೇಕು. ಆವಾಗ ಏನಾಗುತ್ತೆ ಅಂದರೆ ಮತ್ತೆ ಚಿಗುರು ಬರುತ್ತೆ, ಚಿಗುರು ಬಂದು ಮಗು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನಂದರೆ ಹೂವು ಆದಮೇಲೆ ಅದನ್ನು ಕಟ್ ಮಾಡ್ತಾ ಇರಬೇಕು, ಕಟ್ ಮಾಡಿದಷ್ಟು ಚೆನ್ನಾಗಿ ಹರಡ್ತಾ ಇರುತ್ತೆ, ಜೊತೆಗೆ ಹೂಗಳು ಕೂಡ ಜಾಸ್ತಿ ಬರುತ್ತೆ. ಸೊ ಇದನ್ನೇ ನಾನು ಫಾಲೋ ಮಾಡೋದು, ಅದಕ್ಕಾಗಿ ಅಷ್ಟೊಂದು ಹೂವು ಬರುತ್ತೆ ನೋಡಿ, ಒಂದು ಗಿಡದಲ್ಲಿ ಅಷ್ಟು ಹೂವು ಬರುತ್ತೆ. ಸೊ ಒಂದು ಪಪ್ಪಾಯ
ಗಿಡ ಕೂಡ ಇಲ್ಲಿ ಬರ್ತಾ ಇದೆ ಚೆನ್ನಾಗಿ. ಇನ್ನು ಗ್ರೋ ಬ್ಯಾಗ್ಸ್ ಎಲ್ಲ ತೋಟದ ಹತ್ರ ಇಟ್ಟಿದ್ದೇವಲ್ವ, ಇಲ್ಲೇನೂ ಇಲ್ಲ, ಒಂದೆರಡೇನೋ ಇದೆ ಅಷ್ಟೇ. ಸೊ ಇನ್ನು ನಾಳೆ ನಾಡಿದ್ದು ಸ್ವಲ್ಪ ಬೀಜ ಹಾಕಿಬಿಡೋಣ ಅಂದ್ಕೊಂಡಿದ್ದೀನಿ. ಈ ಥರ ಭೂಮಿ ಸ್ವಲ್ಪ ವೆಟ್ಟಿದ್ದರೆ ಸ್ವಲ್ಪ ಗುಂಡಿ ತೋಡ್ಬಿಟ್ಟು ಹಾಕಿದ್ರೆ ಬೀಜ ಚೆನ್ನಾಗಿ ಬರುತ್ತೆ. ಸರಿನಾ, ಈಗ ಯಾಕೋ ನನಗೆ ಸ್ವಲ್ಪ ಸುಸ್ತಾದಂಗೆ ಆಗ್ತಾಯಿದೆ, ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ತೋಟದ ಹತ್ರ ಹೋಗೋಣ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಎಲ್ಲ ಕೆಲಸಗಳು ಮಾಡ್ಕೊಂಡ್ಮೇಲೆ ಸ್ವಲ್ಪ ಸುಸ್ತಾದಂಗೆ ಆಗಿಬಿಡತ್ತೆ, ಅದ್ರ ಜೊತೆಗೆ ಸ್ವಲ್ಪ ಕಾಲು ನೋವು ಕೂಡ ಬರುತ್ತೆ. ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಇದು ಕಾಮನ್, ಎಲ್ರಿಗೂ ಇದ್ದೇ ಇರುತ್ತಲ್ವ. ಸೊ ಅಂಥ ಟೈಮ್ನಲ್ಲಿ ನಾನು ಏನು ಮಾಡ್ತೀನಂದರೆ ಒಂದು ಕಡೆ ಕುತ್ಕೊಂಡ್ಬಿಟ್ಟು, ಸೊ ಈ ಥರ ಇದು ಕಾಲು ಒತ್ತೋ ಮಿಷಿನಲ್ಲಿ ಕಾಲು ಇಟ್ಕೊಂಡು ಕುತ್ಕೊಂಡ್ಬಿಡ್ತೀನಿ, ಅದು ಚೆನ್ನಾಗಿ ಪ್ರೆಸ್ ಮಾಡುತ್ತೆ. ಸೊ ನನಗೂ ಚೆನ್ನಾಗಿ ರಿಲೀಫ್ ಅನಿಸುತ್ತೆ. ಒಂದು 10 ನಿಮಿಷ ಕುತ್ಕೊಂಡ್ರೆ ಸಾಕು, ಎಷ್ಟೋ ಸಮಾಧಾನ ಆಗುತ್ತೆ. ಇದರ ಹೆಸರು ಬಂದ್ಬಿಟ್ಟು ಅಗಾರೋ ರಾಯಲ್ ಏರ್ ಕಂಪ್ರೆಷನ್ ಫುಡ್ ಮಸಾಜರ್. ಇದಕ್ಕೆ ಒಂದು ಚಿಕ್ಕ ರಿಮೋಟ್ ಕಂಟ್ರೋಲನ್ನು ಕೊಟ್ಟಿರ್ತಾರೆ. ನೀವು ಈ ರಿಮೋಟನ್ನು ಬಳಸಿ ಬೇಕಾದರೆ ಯೂಸ್ ಮಾಡ್ಕೋಬೋದು, ಅಥವಾ ಡೈರೆಕ್ಟಾಗಿ ಮಿಷನ್ ಮೇಲಿರ್ತಕ್ಕಂತಹ ಬಟನ್ಸನ್ನು ಒತ್ತಬಿಟ್ಟು ಆಪ್ರೇಟ್ ಮಾಡಬಹುದು. ಇನ್ನು ಇದು ಗಲೀಜಾದರೆ ಈ ರೀತಿ ಜಿಪ್ನ ತೆಗೆದ್ಬಿಟ್ಟು ಇದನ್ನು ವಾಶ್ ಕೂಡ ಮಾಡಬಹುದು. ಇದರಲ್ಲಿ ನೆಡ್ಡಿಂಗ್, ರೋಲಿಂಗ್ ಮತ್ತು ಶಿಯಾಸ್ತು ಫಂಕ್ಷನ್ಸ್ ಇದೆ, ಜೊತೆಗೆ ಏರ್ ಕಂಪ್ರೆಷನ್ ಕೂಡ ಇದೆ. ಇದರಲ್ಲಿ 3 ತರದ ಮೋಡ್ಸ್ ಇರುತ್ತೆ, P1, P2, P3 ಅಂತ. ಟೈಮ್ ಕೂಡ ಅಡ್ಜಸ್ಟ್ ಮಾಡ್ಕೋಬಹುದು, 5 ನಿಮಿಷ, 10 ನಿಮಿಷ, ಈ ರೀತಿ 15 ನಿಮಿಷ ಅಂತ. ಅದಾದ್ಮೇಲೆ ಏರ್ ಪ್ರೆಷರ್ ಕೂಡ ಹೆಚ್ಚು ಕಮ್ಮಿ ಮಾಡ್ಕೋಬಹುದು, ಆ ಬಟನ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಹೀಟಿಂಗ್ ಫಂಕ್ಷನ್ ಕೂಡ ಇದೆ, ಅದನ್ನ ಕೂಡ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಈ ಥರ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ, ಎಲ್ಲ ಕಡೆನೂ ತಿರುಗಿಸ್ಬೋದು, ಕೈ ಕಾಲು ಎಲ್ಲವುದನ್ನ ಮಸಾಜ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಇನ್ನೂ ಹಲವಾರು ಆಪ್ಷನ್ಸ್ ಇದೆ, ಬಟ್ ನಾನು ಅದೆಲ್ಲ ಈ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಯೂಸ್ ಮಾಡ್ಬೋದೋ ಇಲ್ಲ ಗೊತ್ತಿಲ್ಲ, ಅದಕ್ಕಾಗಿ ನಾನು ಅದೆಲ್ಲ ಏನು ಯೂಸ್ ಮಾಡಲ್ಲ, ಜಸ್ಟ್ ಪ್ರೆಸ್ ಮಾಡಿಸ್ಕೋತೀನಿ. ಅದು ಒಂದು ಆಪ್ಷನ್ ಮಾತ್ರ ನಾನು ಯೂಸ್ ಮಾಡ್ಕೋತೀನಿ ಅಷ್ಟೇ. ಆ್ಯಕ್ಚುಲಿ ಇದು ರಾಜುಗಂತ ಹೇಳಿ ತರಿಸ್ಕೊಂಡಿದ್ರು, ಈಗ ನನಗೂ ಕೂಡ ಯೂಸ್ ಆಗ್ತಾ ಇದೆ, ಯಾಕೆಂದರೆ ಈಗ ನಾನೇ ಕಾಲು ಒತ್ಕೊಳಕ್ಕಾಗೋದಿಲ್ಲ. ಸೊ ಕೆಲವೊಂದ್ಸಲ ಏನಂತಾರೆ, ಸುಸ್ತಾಗ್ತಾ ಇರುತ್ತೆ. ಸೊ ಇದರಲ್ಲಿ ಕುತ್ಕೊಂಡಾಗ ನನಗೂ ಸಮಾಧಾನ ಆಗುತ್ತೆ. ನಿಮಗೂ ಕೂಡ ಈ ಅಗಾರೋರವರ ಫುಟ್ ಮಸಾಜರ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನಿಮಗೆ ಇದು ಈ ಪ್ರಾಡಕ್ಟ್ ಅಮೆಝಾನಲ್ಲಿ ಕೂಡ ಸಿಗುತ್ತೆ, ಹಾಗೆ ಅಗಾರೋರವರ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ, ನೀವು ಎಲ್ಲಿ ಬೇಕು ಅಂದರೂ ಪರ್ಚೇಸ್ ಮಾಡ್ಬೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸ್ಟಾರ್ಟಿಂಗ್ನಲ್ಲಿ ನನಗೆ ಯಪ್ಪ ಯೂಸ್ ಮಾಡಬೇಕೋ ಬೇಡ ಮಾಡಬೇಕೋ ಬೇಡ ಅಂದ್ಕೊಳ್ತಾ ಇದ್ದೆ, ಬಟ್ ಒಂದ್ಸಲ ಕಾಲಿಟ್ಟ ಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ. ಯಪ್ಪ, ಇಲ್ಲೆಲ್ಲ ಮಳೆನೇ ಇಲ್ಲ, ಎಷ್ಟು ಬಿಸಿಲಿದೆ ನೋಡಿ. ನಮ್ಮ ಕಡೆ ಅಂತೂ ಅಂದರೆ ಇಲ್ಲಿಂದ ಅಲ್ಲಿಗೆ ನಮ್ಮ ಮನೆಯಿಂದ ತೋಟಕ್ಕೆ 25 ಕಿಲೋಮೀಟರ್ಸ್, ಆದ್ರೂ ಮಳೆನೇ ಇಲ್ಲ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಮಳೆ ಇದೆ. ಫ್ರೆಂಡ್ಸ್, ಇನ್ನೇನು ಇದು ಆ ತೋಟಕ್ಕೆ ಬಂದಿದ್ದೀವಲ್ಲ, ಸ್ವಲ್ಪ ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡಿಕೊಂಡು ಫಸ್ಟು ಎಲ್ಲ ಡಬ್ಬಿಗಳೆಲ್ಲ ಒರೆಸಿಡ್ಬೇಕು. ಇದೆಲ್ಲ ಒರೆಸಿಡ್ಬೇಕು ನೋಡಿ, ಎಷ್ಟೊಂದು ಧೂಳು ಆಗ್ಬಿಟ್ಟಿದೆ ಅಂತ. ನನಗೆ ಟೈಮೇ ಸಾಕಾಗಿಲ್ಲ ಮತ್ತೆ ಬಂದು ಮಾಡಲಿಕ್ಕೆ. ಸೊ ಮಳೆ ಎಲ್ಲ ಅವಾಗವಾಗ ಬರ್ತಾ ಇರುತ್ತಲ್ಲ, ಸೋರಿ ಸೋರಿ ಹಿಂಗಾಗಿದೆ. ಸ್ವಲ್ಪ ಇದು ಸಗಣಿ ಎಲ್ಲ ಸಾರಿಸ್ಕೋಬೇಕು, ತುಂಬ ಕೆಲಸ ಇದೆ ಇವತ್ತು. ಅದಕ್ಕೆ ನನಗೆ ಒಂದೊಂದು ಕಡೆಯಿಂದ ಎಲ್ಲ ಫಸ್ಟು ಸಾಮಾನೆಲ್ಲ ಹೊರಗಡೆ ಹಾಕ್ಬಿಡ್ತೀನಿ. ನನ್ನ ಜೊತೆ ಆಂಟಿ ಬಂದಿದ್ದಾರೆ, ಸೊ ಅವರು ಹೆಲ್ಪ್ ಮಾಡ್ತಾರೆ. ಸೊ ಅದಾದಮೇಲೆ ಎಲ್ಲ ತೊಳೆದ್ಬಿಟ್ಟು ನೀರೆಲ್ಲ ಒರೆಸಿ ಮತ್ತೆ ಜೋಡಿಸ್ಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀನಿ. ಏನಾ ನಾಳೆಗಲ್ವ ಶೂಟಿಂಗು, ಸೊ ಒಂದು ದಿವಸ ಮುಂಚೆ ಬಂದು ಮಾಡ್ಕೊಂಡ್ರೆ ಸಾಕು ಅಂತ ಹೇಳಿ ಅಂದ್ಕೊಂಡ್ವಿ. ಚಿನ್ನಿ ಮಗ ಮಲಗಿಸ್ಬಿಟ್ಟಿದ್ದೀನಿ, ಅವಳಿಗೇನು ಬೆಳಗ್ಗೆ ತಿಂಡಿ ಮಾಡಿಸ್ಕೊಂಬಂದಿದ್ದೀನಲ್ವ, ಚೆನ್ನಾಗಿ ಮಲ್ಕೊಂಡಿದ್ದಾಳೆ. ಇನ್ನೊಂದು 2 ಅವರ್ಸ್ ಆರಾಮ್ಸೆ ಕೆಲಸ ಮಾಡ್ಕೋಬೋದು ನಾನು, ಎಲ್ಲ ಎತ್ತಿಟ್ಕೋತೀನಿ. ಫ್ರೆಂಡ್ಸ್, ಇನ್ನೊಂದು ಏನು ಗೊತ್ತಾ, ಇಲ್ಲಿ ನಮ್ಮ ಕೆಲಸದವ್ರು ನೋಡ್ಕೋತಾ ಇರ್ತಾರಲ್ವ, ಅವಾಗವಾಗ ಬಂದು ಕಸ ಎಲ್ಲ ಗುಡಿಸಿ ಹೋಗ್ತಾ ಇರ್ತಾರೆ. ಹಾಗಾಗಿ ಜಾಸ್ತಿ ಧೂಳೇನಿಲ್ಲ. ಮೇಲ್ಗಡೆ ಡಬ್ಬಿಗಳು ಇದು ಹಂಚಿದೆ ನೋಡಿ ಹಲಗೆ, ಅದಷ್ಟೇ ಮಾತ್ರ ಸ್ವಲ್ಪ ಡಸ್ಟೆಲ್ಲ ಕುತ್ಕೊಂಡಿದೆ. ಅದಕ್ಕಾಗಿ ಫಸ್ಟ್ ಪಾತ್ರೆ ಎಲ್ಲ ತೆಗೆದ್ಬಿಟ್ಟು ಇಟ್ಬಿಟ್ರೆ ಆಮೇಲೆ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೋಬೋದು ಅಂತ. ಇನ್ನು ಚಿನ್ನಿಮಾಗೆ ಇಲ್ಲೇ ತೊಟ್ಲು ಕಟ್ಬಿಟ್ಟಿದ್ದೀವಿ, ಮಲ್ಕೊಂಡಿದ್ದಾಳೆ ಆರಾಮ್ಸೆ. ಇನ್ನು ಆ ಕಡೆ ತೋಟದ ಹತ್ರ ಏನೋ ಕೆಲಸ ಮಾಡಿಸ್ತಾ ಇದ್ದಾರೆ ರಾಜು, ಅವರು ಅಲ್ಲಿಗೆ ಹೋಗ್ತೀನಿ ನಾನು. ಸೊ ನೀವು ಈ ಕೆಲಸ ಮುಗಿಸ್ಕೊಳ್ಳಿ ಅಂತ ಹೇಳಿದ್ರು, ಅದಕ್ಕಾಗಿ ನಮ್ಮ ಕೆಲಸ ನಾವು ಮಾಡ್ಕೋತಾ ಇದ್ದೀವಿ. ಪಾತ್ರೆ ಎಲ್ಲ ನೋಡಿ ಈಗ ತೆಗಿತಾ ಇದ್ದೀನಿ. ಇದೆಲ್ಲ ಸೆರಾಮಿಕ್ ಅಲ್ವಾ, ಇದೇನು ನಾನು ಜಸ್ಟ್ ಮೇಲಷ್ಟೇ ಒರೆಸ್ಬಿಟ್ಟು ಇಡೋಣ ಅಂತ ಹೇಳ್ಬಿಟ್ಟು ರೀಸೆಂಟಾಗೆ ಕ್ಲೀನ್ ಮಾಡಿರೋದು. ಇನ್ನೂ ಒಂದು ಶೂಟ್ ಆದಮೇಲೆ ಬೇಕಾದರೆ ಮತ್ತೆ ಇದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಬಟ್ ಈ ಪರಿಸ್ಥಿತಿಯಲ್ಲಿ ನಾನು ಹೋಗಿ ವಾಶ್ ಮಾಡಿ ಎಲ್ಲ ಒರೆಸಿಡ್ಲಿಕ್ಕಾಗಲ್ಲ, ಅದಕ್ಕಾಗಿ ಜಸ್ಟ್ ಡಸ್ಟ್ ಕ್ಲೀನ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಇದೆ, ಹಾಗಾಗಿ ಮಾಸ್ಕ್ ಹಾಕ್ಕೊಂಡಿದ್ದೀನಿ.
ಇನ್ನು ನನ್ನ ಜೊತೆ ಆಂಟಿ ಬಂದಿದ್ದಾರೆ ಅಂತ ಹೇಳಿದ್ನಲ್ವಾ, ಇವ್ರನ್ನಂತೂ ನೀವು ನೋಡೇ ಇರ್ತೀರಾ ಅವಾಗವಾಗ ವೀಡಿಯೋಗಳಲ್ಲಿ. ಇವಾಗ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಸೊ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸಿನಿಮಾ ಅವ್ರ ಹತ್ರ ಚೆನ್ನಾಗಿ ಹೋಗ್ತಾಳೆ ಸೊ ಅವರು ಚೆನ್ನಾಗಿ ನೋಡ್ಕೋತಾರೆ ಸಿನಿಮಾನ. ಹಾಗಾಗಿ ನನಗೆ ಹೆಲ್ಪಿಗೆ ಅಂಥೇಳಿ ಆಂಟಿನ ಇಟ್ಕೊಂಡಿದ್ದೀವಿ. ಇನ್ನು ಅವರಿದ್ದು ಪಾತ್ರೆಗಳೆಲ್ಲ ವಾಶ್ ಮಾಡಿಕೊಟ್ರು. ಇನ್ನು ನಾನು ಎಲ್ಲ ಒಂದೊಂದೇ ಜೋಡಿಸ್ಕೊಳ್ಳೋಣ ಅದನ್ನೆಲ್ಲ ನೀರೆಲ್ಲ ಇಳಿದ್ಮೇಲೆ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇದೆಲ್ಲ ನೋಡಿ ಹೂ ಬಂದುಬಿಟ್ಟು ಹೋಗಿದೆ, ಅದ್ರ ಕೆಳಗಡೆ ಬೀಜ ಬಿದ್ದುಬಿಟ್ಟು ಮತ್ತೆ ಚಿಕ್ಕ ಚಿಕ್ಕ ಸಸಿ ಆಗಿದೆ. ಅದೇ ಸಸಿಗಳನ್ನೇ ಎಲ್ಲ ಕಡೆಯೂ ಒಂದೊಂದಾಗಿ ಇಟ್ಕೋತಾ ಬನ್ನಿ. ಅದು ಸ್ವಲ್ಪ ದೊಡ್ಡದಾಯಿತು ಅಂದರೆ ಸೊ ಸುತ್ತಲೂ ಚೆನ್ನಾಗಿ ಹಸಿರಾಗಿರುತ್ತೆ ಅಂತ ಹೇಳಿದೆ. ನೋಡಿ ಎಲ್ಲ ಇಷ್ಟೊಂದು ಪಾತ್ರೆ ತೊಳೆದಿದ್ದಾರೆ. ಇನ್ನು ಇದಿಷ್ಟು ಕ್ಲೀನ್ ಮಾಡಿ ಈಗ ಮನೆಗೆ ಹೊರಡ್ಬೇಕು ಅಂದ್ಕೊಂಡಿದ್ದೀವಿ. ನಾನು ಇವತ್ತು ಅಡುಗೆ ಕೂಡ ಮಾಡಿಲ್ಲ ಮನೆಯಲ್ಲಿ. ಸೊ ಇದಾದಮೇಲೆ ನಾನು ಮತ್ತೆ ಸ್ವಲ್ಪ ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗೋದಿದೆ. ಫ್ರೆಂಡ್ಸ್ ಇನ್ನೇನು ನಾನು ಸಿನಿಮಾ ಈಗ ರೆಡಿ ಆಗಿದ್ದೀವಿ, ಹೊರಡ್ಬೇಕು. ಫಸ್ಟ್ ಈಗ ಎಲ್ಲಿಗೆ ಹೋಗಬೇಕು ಯೋಚನೆ ಮಾಡ್ತಾ ಇದ್ದೀನಿ. ಫಸ್ಟು ರಾಜುಗೆ ಬಟ್ಟೆ ತಗೊಳ್ಳೋಣ ಅಂತ. ಆ್ಯಂಡ್ ಇನ್ನು ಊಟ ಬಂದುಬಿಟ್ಟು ನಾನು ಇವತ್ತು ಮನೇಲಿ ಮಾಡಿಲ್ಲ, ಹೊರಗಡೆನೇ ಇವತ್ತು ಊಟ ಮಾಡ್ಕೊಂಬರೋಣ ಅಂತ. ಇವಳು ಬೇರೆ ಜ್ಯೂಸ್ ಬೇಕು ಅದು ಬೇಕು ಇದು ಬೇಕಂತ ಕೇಳ್ತಾ ಇದ್ದಾಳೆ, ಅದಕ್ಕೆ ಹೊರಗಡೆನೇ ಊಟ ಮಾಡ್ಕೊಂಬರೋಣ ಅಂದ್ಕೊಂಡಿದ್ದೀವಿ. ಸೊ ಫಸ್ಟ್ ಬಟ್ಟೆ ತೊಗೋಬೇಕು, ಆ್ಯಂಡ್ ನನಗೆ ಮ್ಯಾಚಿಂಗ್ ಬ್ಯಾಂಗಲ್ಸು ಅದು ಇದು ತುಂಬ ಐಟಮ್ಸ್ ತೊಗೊಳೋದಿದೆ. ಸೊ ಎಷ್ಟಾಗುತ್ತೋ ಅಷ್ಟು ನನಗೆ ಏನು ಸುಸ್ತೇನಾದರೂ ಆಯಿತು ಅಂದರೆ ರಿಟರ್ನ್ ವಾಪಸ್ ಬಂದುಬಿಡ್ತೀನಿ. ಜಾಸ್ತಿ ಏನು ಹೇಳ್ತಾರೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಾರ್ದು, ನನ್ನ ಕೈಲಾದಷ್ಟು ಮಾಡಬೇಕು ಅಷ್ಟೇ. ಸೊ ಅದಕ್ಕಾಗಿ ಈಗ ಹೊರಡ್ತಾ ಇದ್ದೀವಿ. ನಡೀತೀನಿ ಹೋಗೋಣ. ನಾನು ಆ ಗೊಂಬೆ ಇಲ್ಲೇ ಇಟ್ಟು ಬಾ, ಇಲ್ಲೇ ಇಟ್ಟು ಬಾ, ಬೇಡ ಇಲ್ಲೇ ಇಡ್ಬೇಕಾ, ನೀನನ್ನು ಇಟ್ಕೊಂಡು ಹೋದೇ ಕಷ್ಟ ಆಗ್ಬಿಟ್ಟಿದ್ದೆ. ಶಾಪಿಂಗ್ಗೆ ಡಕ್ಕು ಬೇಡ ಇಡಲಿ. ಬಾ ಕಾರಲ್ಲಿ ಇಡಿ ಅಂತ ಬಾ, ಬಾ ಹೋಗೊಂಡ. ಫ್ರೆಂಡ್ಸ್ ಈಗ ಫಸ್ಟು ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರು ರಾಜು. ಯಾಕೆಂದರೆ ಮತ್ತೆ ಶಾಪಿಂಗ್ ಅಂತ ಹೋಗಿ ಮತ್ತೆ ಎಲ್ಲೋ ಹುಡ್ಕೊತ ಕೂರೋದಕ್ಕಿಂತ ಊಟ ಮಾಡಲಿಕ್ಕೆ ಒಂದು ಕಡೆ ಊಟ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಬೇಕಿದ್ದರೆ ಎಲ್ಲಿಗೆ ಬೇಕಾದರೂ ಶಾಪಿಂಗ್ ಮಾಡೋಕ್ಕೆ ಹೋಗೋಣ, ಆರಾಮಾಗಿ ಕೆಲಸ ಮುಗಿಸ್ಕೊಂಬರೋಣ ಅಂತ ಹೇಳಿದ್ರು. ಸೊ ಚಿನ್ನಿಮಾಗೆ ಅನ್ನ ಸಾರು ತರಿಸಿದ್ದೀನಿ ನಾನು. ಅವಳಿಗೆ ಸ್ವೀಟ್ ಬೇಕಿತ್ತೆ, ಸ್ವೀಟ್ ಇಲ್ಲಿ ಮಾಡಲ್ಲ, ಬೇರೆ ಏನಾದರೂ ಏನು ಬೇಕು, ಬೇರೆ ಏನು ಬೇಕು, ಬೇರೆ ಏನು ಚಿನ್ನಿಮಾ. ಇನ್ನು ಸಿನಿಮಾ ಕೂಡ ಚಿಕನ್ ಲಾಲಿಪಾಪ್ ತಿಂತಾಳೆ, ಹಾಗೆ ನಮಗೂ ಸ್ಟಾರ್ಟರ್ ಏನಾದರೂ ತಿನ್ಬೇಕು ಅನ್ನಿಸ್ತು. ಅದಕ್ಕಾಗಿ ಚಿಕನ್ ಲಾಲಿಪಾಪು ಅದ್ರ ಜೊತೆಗೆ ನನಗೆ ಗೋಬಿ ತಿನ್ಬೇಕು ಅನಿಸುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಗೋಬಿ ಚೆನ್ನಾಗಿರುತ್ತೆ, ಇಲ್ಲಿ ಗೋಬಿ ತರಿಸ್ಕೊಂಡೆ. ನನಗೆ ವಾಟರ್ಮೆಲನ್ ಜ್ಯೂಸು, ಅವಳಿಗೆ ಮೋಸಂಬಿ ಜ್ಯೂಸು. ಸೊ ಅವಳಿಗೆ ಹೊರಗಡೆ ಕರ್ಕೊಂಡು ಬಂದರೆ ಫ್ರೂಟ್ ಜ್ಯೂಸ್ ಕಂಪಲ್ಸರಿ, ಬಟ್ ನಾವು ಅದಕ್ಕೆ ಐಸ್ ಸ್ವಲ್ಪ ಶುಗರ್ ಎಲ್ಲ ಕಡಿಮೆ ಹಾಕಿಸ್ತೀವಿ, ಐಸ್ ಏನು ಹಾಕ್ಸೋದಿಲ್ಲ. ಅದಾದಮೇಲೆ ಚಿಕನ್ ಬಿರಿಯಾನಿ ತಿಂತಾ ಇದ್ದೀವಿ. ತುಂಬ ಜನರೇ ಹೇಳ್ತಾ ಇದ್ರು ಮೊದಲೆಲ್ಲ ಸಿನಿಮಾ ಬಂದುಬಿಟ್ಟು ರಾಜು ಥರ ಇದ್ದಾಳೆ ಅಂತ ಹೇಳಿಬಿಟ್ಟು, ಬಟ್ ಇವಾಗ ಏನು ಹೇಳ್ತಾರೆ ಗೊತ್ತಾ ತುಂಬ ಜನರು, ಇಲ್ಲ ಸ್ಮೈಲ್ ಎಲ್ಲ ನಿಮ್ಮ ಥರ ಇದೆ, ಸೊ ಅವಳು ಮೂಗೆಲ್ಲ ಬಂದುಬಿಟ್ಟು ನಿಮ್ಮ ಥರ ಇದೆ ಅಂತ ಹೇಳಿಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ, ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ನಾನು, ನನ್ನ ಥರ ಇದ್ದಾಳೆ ಅಥವಾ ರಾಜು ಥರ ಇದ್ದಾಳೆ ಅಂತ. ಅವಳ ಫೇಸ್ ನೋಡಿದ್ರೆ ಯಾರ ಥರ ಇದ್ದಾಳೆ ಅನಿಸುತ್ತೆ ನೀವು ಕಮೆಂಟ್ ಮಾಡಿ ಹೇಳಿ, ನನಗೂ ಗೊತ್ತಾಗತ್ತೆ. ಇನ್ನು ಮನೆಗೆ ಸ್ವಲ್ಪ ಗ್ರೋಸರಿ ಎಲ್ಲ ತೊಗೊಳೋದಿತ್ತು, ಈ ಥರ ಟಿಶ್ಯೂಸ್ ಅಂತೆ, ಮತ್ತು ಅವಳು ತಿನ್ನುವಂತಹ ರೆಗ್ಯುಲರಾಗಿ ತಿನ್ನುವಂತಹ ಫ್ರೂಟ್ಸ್ ಅದೆಲ್ಲ ಖಾಲಿಯಾಗಿತ್ತು. ಸರಿ ಫಸ್ಟ್ ಅದು ಕೆಲಸ ಮುಗಿಸ್ಕೊಂಬಿಡೋಣ ಅಂಥೇಳಿ ಅದನ್ನು ಹೋಗಿ ತೊಗೊಂಡು ಬಂದ್ವಿ. ಯಾಕೆಂದರೆ ಇನ್ನು ಮತ್ತೆ ಸಂಜೆ ಆಯಿತು ಅಂದರೆ ಲೇಟ್ ಆಗಿಬಿಡತ್ತೆ, ಹೋಗ್ತೀವ ಇಲ್ಲ ಅಂತ ಅನ್ನಿಸ್ತು. ಅದೇ ದಾರಿಯಲ್ಲೇ ಇರೋದ್ರಿಂದ ಫಸ್ಟು ಈ ಕೆಲಸನ ಮುಗಿಸ್ಕೊಂಡ್ವಿ. ಇನ್ನು ನೆಕ್ಸ್ಟು ಈಗ
ಅವಳಿಗೆ ಸ್ವಲ್ಪ ಬ್ಯಾಂಗಲ್ಸ್ ಮತ್ತು ಸರ ಅದೆಲ್ಲ ತೊಗೋಬೇಕು. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನು ಚನ್ಮ ಸಾಕಾಗ್ಬಿಟ್ಟಿದೆಯಾ? ಸಾಕಾಯ್ತಾ ಅಮ್ಮ? ಪಚೋ ಪಚೋ. ಇನ್ನು ರಾಜುಗೆ ಬಟ್ಟೆ ನೋಡೋಣ ಅಂತ ಹೇಳಿಬಿಟ್ಟು ಅವರಿಗೆ ವೈಟ್ ಪಂಚೆ ಮತ್ತು ವೈಟ್ ಶರ್ಟ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ತೊಗೊಂಡಿದ್ದು ಅದು ಏನು ಮಾವಿನಕಾಯಿ ಕಲೆ ಎಲ್ಲ ಬಿದ್ದು ಒಂಥರ ಆಗಿಬಿಟ್ಟಿದೆ. ಸೊ ಒಂದು ಇನ್ನೊಂದು ಎಕ್ಸ್ಟ್ರಾ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಆ್ಯಂಡ್ ಇದು ನಾನು ರೀಸೆಂಟಾಗಿ ಸೀರೆ ತೊಗೊಂಡಿದ್ದೀನಲ್ವ, ಅಂದರೆ ಇದು ನೆಕ್ಸ್ಟ್ ಶೂಟ್ಗೆ ಅಂತ. ಬಟ್ ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದೇ ಅಲ್ವಾ, ಅದಕ್ಕಾಗಿ ಪ್ಲೈನ್ ಬ್ಲೌಸ್ ಸ್ಟಿಚ್ ಮಾಡ್ಸೋಣ ಅಂತ ಅದು ಒಂದು ತೊಗೊಂಡೆ. ಆ್ಯಂಡ್ ಅದಾದಮೇಲೆ ಇವಳಿಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಈ ಥರ ಸಾಫ್ಟ್ ಕ್ಲಾತ್ ಬರುತ್ತಲ್ವ, ಅದರಲ್ಲಿ ಎಲ್ಲದಕ್ಕೂ ಗ್ರ್ಯಾಂಡಾಗೆ ಹಾಕಿದ್ರೆ ಅವಳಿಗೂ ಇರಿಟೇಟ್ ಆಗುತ್ತೆ, ಯಾಕೆಂದರೆ ಇಡೀ ದಿನ ಅದೇ ಡ್ರೆಸ್ಸಲ್ಲಿರಬೇಕು. ಅದಕ್ಕಾಗಿ ಸ್ವಲ್ಪ ಸಾಫ್ಟ್ ಆಗಿರೋದು ಕಾಟನ್ನಲ್ಲಿ ನೋಡೋಣ ಅಂಥೇಳಿ ನೋಡ್ತಾ ಇದ್ದೀನಿ. ಬಟ್ ನನಗೆ ಕಲರ್ ಒಂದು ಲೈಕ್ ಆಗಲಿಲ್ಲ. ಅವರಿದ್ದು ಬೇರೆ ಕಲರ್ಸ್ ತರಿಸ್ಕೊಡ್ತೀವಿ, ಇನ್ನೊಂದು ವೀಕ್ ಆಗುತ್ತೆ ಅಂದರು. ಸರಿ, ಇನ್ನು ಆವಾಗಲೇ ತರಿಸ್ದಾಗಲೇ ನೋಡೋಣ ಅಂತ ಇದ್ದೀವಿ. ಬಟ್ ಅವಳಿಗೆ ಲೈಟ್ ಕಲರ್ಸ್ ತುಂಬ ಚೆನ್ನಾಗಿರುತ್ತೆ, ಇದು ಮ್ಯಾಚ್ ಆಗಲಿಲ್ಲ. ಯೆಲ್ಲೋ ಕಲರ್ ನನಗೆ ತುಂಬ ಇಷ್ಟ ಆಯಿತು, ಸೊ ಅದಕ್ಕೆ ಸೊ ಒಂಥರ ಲೈಟ್ ಪಿಂಕ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಇನ್ನು ಅದಾದಮೇಲೆ ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸರಿ ಅಂಥೇಳಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಹೋಗೋಷ್ಟೊತ್ತಿಗೆ ಕತ್ಲೆ ಆಗಿಬಿಡ್ತು, ಅದಕ್ಕಾಗಿ ಈ ವ್ಲಾಗಿನ ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.